ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ಕಲಾವಿದರಲ್ಲಿ ನಟ ಸತ್ಯಜಿತ್ ಅವರು ಕೂಡ ಒಬ್ಬರು ಈ ನಟ ವೀಲ್ ಚೇರ್ನಲ್ಲಿ ಕೂತು ನಟನೆಯನ್ನು ಮಾಡಿ ಹೆಸರನ್ನ ಗಳಿಸಿದವರು ಇವರು ನಿನ್ನೆ ನಿಧನವನ್ನ ಹೊಂದಿದ್ದಾರೆ ಇವರ ನಿಧನದ ನಂತರ ಈ ಸುದ್ದಿ ಕೇಳಿ ಇಡೀ ಚಿತ್ರರಂಗವೇ ಕಂಬನಿಯನ್ನ ಮಿಡಿದಿತ್ತು ಹಾಗೆ ಇವರ ಒಟ್ಟು ಆಸ್ತಿ ಎಷ್ಟು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇದ್ದಾಗ ಯಾವ ವ್ಯಕ್ತಿಯ ಬೆಲೆಯೂ ಕೂಡ ತಿಳಿಯುವುದಿಲ್ಲ ಅವರು ಸತ್ತ ಮೇಲೆ ಅವರ ಬೆಲೆ ತಿಳಿಯುತ್ತೆ ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ನ ಒತ್ತಿ ಆಲ್ ಬಟನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೌದು ನಿನ್ನೆ ಸತ್ಯಜಿತ್ ಅವರು ನಿಧನವನ್ನ ಹೊಂದಿದ್ದಾರೆ ಇವರ ಅಂತ್ಯಕ್ರಿಯೆಯನ್ನು ಅವರ ಪದ್ಧತಿಯ ಪ್ರಕಾರ ಮಾಡಿ ಮುಗಿಸಲಾಯಿತು ಹಲವಾರು ನಟರು ಕೂಡ ಇವರ ಅಂತಿಮ ದರ್ಶನಕ್ಕೆ ಬಂದಿದ್ದರು ಇವರಿಗೆ ಒಬ್ಬ ಮಗಳು ಹಾಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ಹಾಗೆ ಇವರು ಸಾಯುವ ಮುನ್ನ ಕಾಯಿಲೆಯಲ್ಲಿ ಬಳರುತ್ತಿದ್ದರು ಒಂದು ವಾರದಿಂದ ಇವರಿಗೆ ಸೀರಿಯಸ್ ಕೂಡ ಆಗಿತ್ತು ಹಾಗೆ ಸಾಯುವ ಮುನ್ನವೇ ಇವರ ಮೇಲೆ ಇವರ ಮಗಳೇ ದೂರನ್ನ ದಾಖಲಿಸಿದ್ದಳು ನನ್ನ ತಂದೆ ನನ್ನನ್ನ ಹೊಡೆಯುತ್ತಾರೆ ಚಿತ್ರಹಿಂಸೆ ಕೊಡುತ್ತಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಳು ಇವರು ಅನೇಕ ನೋವು ಸಂಕಟಗಳನ್ನು ನೋಡಿ ಬಂದಿದ್ದ ಕಲಾವಿದರು ನಿನ್ನೆ ಇವರ ನಿಧನದ ನಂತರ ತಂದೆ ಇದ್ದಾಗ ಪ್ರೀತಿ ಗೊತ್ತಿರಲಿಲ್ಲ ತಂದೆಯನ್ನ ಕಳೆದುಕೊಂಡ ಮೇಲೆ ಅವರ ಪ್ರೀತಿ ಅರ್ಥವಾಗುತ್ತಿದೆ ಎಂದು ಮಗಳು ಕಣ್ಣೀರಿಟ್ಟಿದ್ದಾಳೆ ಇಷ್ಟು ಇವರ ಜೀವನದ ಕತೆ ಇವರ ಒಟ್ಟು ಆಸ್ತಿ ಎಷ್ಟು ಎಂದರೆ ವೀಲ್ಚೇರ್ನಲ್ಲಿ ಕುಳಿತು ಹಲವಾರು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಹಲವಾರು ಅಭಿಮಾನಿಗಳ ಪ್ರೀತಿಯನ್ನ ಗಳಿಸಿದ್ದೇ ಇವರ ಒಟ್ಟು ಆಸ್ತಿ ಅಂತಾನೆ ಹೇಳ್ಬೋದು ನೀವೇನಂತೀರಾ ಇವರ ಆತ್ಮಕ್ಕೆ ಶಾಂತಿ ಕೋರಿ ರಿಪ್ ಎಂದು ಕಮೆಂಟ್ ಮಾಡಿ ಹೀಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು